ಅಮಾವಾಸ್ಯೆಯ ಮಹತ್ವವನ್ನು ಮೊದಲನೇದಾಗಿ ತಿಳಿಸ್ಕೊಡಿ ಗುರುಗಳೇ. ಸಹೋದರಿಗಳೇ, ಅಮಾವಾಸ್ಯೆ ಅನ್ನುವಂಥದ್ದು ಮೂಲತಃ ಪಿತೃಗಳ ಆರಾಧನೆಯನ್ನೇ ಹೇಳುತ್ತದೆ. ಅಮಾವಾಸ್ಯೆ ತರ್ಪಣ, ಇವತ್ತು ಜ್ಯೇಷ್ಠ ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆ. ಇದನ್ನು ನಾವು ಮಣ್ಣೆತ್ತಿನ ಅಮಾವಾಸ್ಯೆ ಅಂಥೇಳಿ ಇವತ್ತು ಕರಿತೇವೆ. ನಮಗೂ ಈ ಭೂಮಿಗೂ ಋಣ ಇದೆ, ಋಣಾನುಬಂಧದಲ್ಲಿ ನಾವಿದ್ದೇವೆ. ಭೂಮಿ ಅನ್ನುವಂಥದ್ದು ಇಲ್ಲದಿದ್ರೆ ನಾವು ನಿತ್ಕೊಳ್ಳೋಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂಥೇಳಿ ಭೂತಾಯಿಗೆ ನಿನ್ನನ್ನು ತುಳಿತಾ ಇದ್ದೀನಮ್ಮ, ಬೇರೆ ಗತ್ಯಂತರ ಇಲ್ಲ, ಕ್ಷಮಿಸಬೇಕು ಅಂತ ಕೇಳ್ಕೊಂಡೇ ನಾವು ಬೆಳಗಾದಲೇ ಹೇಳಿ ಮಾಡುವಂಥ ಮೊದಲನೇ ಕೆಲಸ ಅದು. ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂತಂದರೆ ಎಲ್ಲರಿಗೂ ಆ ಶಬ್ದವೇ ಹೇಳುತ್ತೆ, ಮೃಣ್ಮಯವಾದಂಥ ವೃಷಭದ ನಂದೀಶ್ವರನ ಆರಾಧನೆ ಮಾಡುವಂಥ ದಿನ. ಅದೇ ರೀತಿಯಾಗಿ ಮುಂದಿನ ತಿಂಗಳು ಆಷಾಢ ಮಾಸದ ಅಮಾವಾಸ್ಯೆ ಬರುತ್ತೆ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಭೀಮನ ಅಮಾವಾಸ್ಯೆ ಅಂತೇಳಿ ಹೇಳ್ತಾರೆ. ಹೀಗೆ ಒಂದೊಂದು ಅಮಾವಾಸ್ಯೆಗಳಲ್ಲಿ ಒಂದೊಂದು ಆರಾಧನೆ ಇದೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಅಮಾವಾಸ್ಯೆಗೆ ಪಿತೃಗಳ ಋಣವನ್ನು ತೀರಿಸುವಂಥದ್ದು ಅತ್ಯಂತ. ಯಾಕೆ ಅಂತ ಹೇಳಿದ್ರೆ ಉಪನಿಷತ್ತು ಮೊದಲಾಗಿ ಹೇಳೋದು ಅದನ್ನು, ಮಾತೃ ದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತೇಳಿ, ಅತಿಥಿ ದೇವೋ ಭವ. ಇಲ್ಲಿ ನಮಗೇನಾಗುತ್ತೆ ಅಮಾವಾಸ್ಯೆಯಲ್ಲಿ ಅಂತ ಹೇಳಿದರೆ, ಎಷ್ಟೋ ಈಗಿನ ಕಾಲಸ್ಥಿತಿಯಲ್ಲಿ ನಮ್ಮ ಕುಟುಂಬದಲ್ಲಿರ್ಬೋದು ಅಥವಾ ಪರಿಸರದಲ್ಲಿರ್ಬೋದು ಹಲವಾರು ಅಪಮೃತ್ಯುಗಳಾದಂಥದ್ದು ಅಥವಾ ಅಪಘಾತದಲ್ಲಿ ಮೃತ ಆದದ್ದಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ಒಂದು ಮೃತ್ಯು ಸಂಭವಿಸಿರ್ತದೆ, ಅದಕ್ಕೆಲ್ಲ ಅನಾಥ ಶವ ಆಗೋಗಿರುತ್ತೆ ಕೆಲವೆಲ್ಲ, ಅದಕ್ಕೆಲ್ಲ ಯಾವುದೇ ರೀತಿಯಾದಂತಹ ಏನು ಅದರ ಕೈವಲ್ಯಕ್ಕಾಗಬೇಕೋ ಅಂತಹ ಪ್ರಕ್ರಿಯೆಗಳನ್ನು ನಡೆದಿರೋದಿಲ್ಲ. ಈಗ ಮೊನ್ನೆ ಕೊರೋನಾ ಬಂತು, ಏನೆಲ್ಲ ಆಗಿ ಹೋಯಿತು, ಸಾಮೂಹಿಕವಾಗಿ ಏನೋ ಮಾಡಿ ಮುಗಿಸಿದ್ರೆ ಅದನ್ನು, ಅಂತಹ ವಿಚಾರಗಳೇನಾಗುತ್ತೆ ಅಂತ ಹೇಳಿದರೆ ಅದೆಲ್ಲವೂ ಕೂಡ ಪರಿಸರದಲ್ಲಿ ಸೇರ್ಕೊಂಬಿಡುತ್ತೆ. ಅವರು ಸೇರಬೇಕಾದಂಥ ಜಾಗವನ್ನು ಸೇರಲಿಲ್ಲ ಅಂತಾದಾಗ ಅದು ಪರಿಸರದಲ್ಲಿರುತ್ತದೆ. ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಕರ್ತವ್ಯ. ನಮಗೆ ಋಣ ಅನ್ನುವಂಥದ್ದು ತಂದೆ ತಾಯಿದ್ದು ಮಾತ್ರ ಅಲ್ಲ, ಸಮಾಜದ ಋಣ ಕೂಡ ಇದೆ. ಅಥವಾ ವಿಶಾಲ ಹೃದಯಂತೂ ವಸುದೈವ ಕುಟುಂಬಕಂ ಅಂತ ಹೇಳಿದೆ. ನಮ್ಮ ಮನೆಯಲ್ಲಿ ಇದ್ದಂತಹ ಅದು ಸಾಕು ಪ್ರಾಣಿ ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಹಸು ಇರ್ಬೋದು, ನಮ್ಮ ಈ ಧರ್ಮಶಾಸ್ತ್ರದಲ್ಲಿ ಅಮಾವಾಸ್ಯೆಯಲ್ಲಿ ಮಹಾಲಯ ಅಮಾವಾಸ್ಯೆ ಅಂತ ಬರ್ತದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಮಾರನೇ ದಿವಸ ಅಮಾವಾಸ್ಯೆ. 15 ದಿನವನ್ನು ನಾವು ಪಿತೃಪಕ್ಷ ಅಂತೇಳಿಯೇ ಆಚರಣೆ ಮಾಡ್ತೀವಿ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಭಾಗ್ಯದಿಂದ ಅಮಾವಾಸ್ಯೆವರೆಗೂ ಅಲ್ಲಿ ನಾವು ಎಲ್ಲ ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತೇವೆ. ಪಿತೃದೇವತೆಗಳ ಆರಾಧನೆ ಅದರಲ್ಲಿ ಪ್ರತಿಯೊಂದು ಮಾತಾ ಪಿತೃ ಪಿತಾಮಹ ಪ್ರಪಿತಾಮಹ ಮಾತಾಮಹ ಮಾತುಃ ಪಿತಾಮಹ ಮಾತುಃ ಪ್ರಪಿತಾಮಹ ಅಂದರೆ ತಂದೆ ಕಡೆ ತಾಯಿ ಕಡೆ. ಅದೇ ರೀತಿಯಾಗಿ ಮಾತುಲ ವರ್ಗ, ಸೋದರ ಮಾವ ಇರ್ಬೋದು, ಸೋದರತ್ತೆ ಇರ್ಬೋದು, ಎಲ್ಲರನ್ನೂ ಕೂಡ ನಾವು ಸ್ಮರಿಸುವಂತಹ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂದರ್ಭ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.